ಎಸ್ ಮುಂದಿನ ಸುದ್ದಿ ಐಟಿ ದಾಳಿ ವೇಳೆ ಸಿಕ್ಕ ಕೋಟಿಯಂತ ರೂಪಾಯಿ ನಗದು ಹಣ ರಾಜ್ಯ ರಾಜಕಾರಣದಲ್ಲಿ ಭಾರಿ ಸದ್ದು ಮಾಡ್ತಾ ಇದೆ ಮಾಜಿ ಕಾರ್ಪೊರೇಟರ್ ಕಮ್ ಕಾಂಟ್ರಾಕ್ಟರ್ ಹಾಗೂ ಬಿಲ್ಡರ್ ಮನೆಯಲ್ಲಿ ಸಿಕ್ಕ ಹಣ ಹೆಚ್ಚು ಕಡಿಮೆ ಸೇಮ್ ಹಣ ಅಂದರೆ ನಲವತ್ತು ಕೋಟಿಗೂ ಅಧಿಕ ಹಣ ಜಪ್ತಿ ಮಾಡಲಾಗಿದೆ ಇನ್ನು ದಾಳಿ ಬಳಿಕವೂ ಯಥಾಪ್ರಕಾರ ರಾಜಕೀಯ ತಿಕ್ಕಾಟ ನಡೀತಾ ಇದ್ದು ವಿಪಕ್ಷಗಳು ಆಡಳಿತಾರೂಢ ಕಾಂಗ್ರೆಸ್ ಮೇಲೆ ಮುಗಿಬಿದ್ದಿವೆ ಇದೀಗ ಮತ್ತೊಂದು ಹೆಜ್ಜೆ ಮುಂದೆ ಹೋದ ಬಿಜೆಪಿ ಪಂಚರಾಜ್ಯಗಳ ಚುನಾವಣೆಗೆ ಕಾಂಗ್ರೆಸ್ ಹೈಕಮಾಂಡ್ ಕೊಟ್ಟಿರುವ ಮೊದಲನೇ ಹಂತದಲ್ಲಿ ಸಾವಿರ ಕೋಟಿ ರೂಪಾಯಿ ಟಾರ್ಗೆಟ್ ನೀಡಿದೆ ಎಂದು ಗಂಭೀರ ಆರೋಪ ಮಾಡಿದೆ ಈ ಬಗ್ಗೆ ಟ್ವೀಟ್ ಮಾಡಿರುವ ಕರ್ನಾಟಕ ಬಿ ಜೆ ಪಿ ತೆಲಂಗಾಣ ಕಾಂಗ್ರೆಸ್ಗೆ ಮುನ್ನೂರು ಕೋಟಿ ಮಿಜೋರಾಂ ಕಾಂಗ್ರೆಸ್ಗೆ ನೂರು ಕೋಟಿ ಛತ್ತೀಸ್ಗಢ ಕಾಂಗ್ರೆಸ್ಗೆ ಇನ್ನೂರು ಕೋಟಿ ರಾಜಸ್ಥಾನ ಕಾಂಗ್ರೆಸ್ಗೆ ಇನ್ನೂರು ಕೋಟಿ ಮಧ್ಯಪ್ರದೇಶ ಕಾಂಗ್ರೆಸ್ಗೆ ಇನ್ನೂರು ಕೋಟಿ ರೂಪಾಯಿ ಟಾರ್ಗೆಟ್ ನೀಡಿದೆ ಕಮಿಷನ್ ಕಲೆಕ್ಷನ್ ಮೂಲಕ ಸಾವಿರ ಕೋಟಿ ರು ಟಾರ್ಗೆಟ್ ಮಾಡಿ ಸಂಗ್ರಹಿಸುತ್ತಿರುವ ಕಾಂಗ್ರೆಸ್ ಹಣ ಅಂಚೆ ಮುನ್ನವೇ ಸಿಕ್ಕಿಬಿದ್ದೆಂದು ಕಿಡಿಕಾರಿದೆ ಸಿದ್ದರಾಮಯ್ಯರನ್ನು ಕಲೆಕ್ಷನ್ ಮಾಸ್ಟರ್ ಎಂದು ಟೀಕಿಸಿ ಬಿಜೆಪಿ ಟ್ವೀಟ್ ಮಾಡಿದ್ದು ಸಿದ್ದರಾಮಯ್ಯ ಹಿಡಿದುಕೊಂಡು ಬಜೆಟ್ ಸೂಟ್ ಕೇಸ್ ಮೇಲೆ ಕಲೆಕ್ಷನ್ ಮಾಸ್ಟರ್ ಎಂದು ಬರೆದಿರುವ ಚಿತ್ರವನ್ನು ಹರಿಬಿಟ್ಟಿದೆ ಮೊನ್ನೆ ಮೊನ್ನೆ ಅಷ್ಟೇ ಮಾಜಿ ಕಾರ್ಪೊರೇಟರ್ ಅಶ್ವಥಮ್ಮ ಹಾಗೆ ನಂಬಿಕಾಪತಿ ನಿವಾಸದ ಮೇಲೆ ದಾಳಿ ನಡೆಸಿದ ಐಟಿ ಅಧಿಕಾರಿಗಳು ಮಂಚದ ಕೆಳಗೆ ಬಾಕ್ಸ್ನಲ್ಲಿ ನಲ್ಲಿ ನಲವತ್ತು ಕೋಟಿ ರೂಪಾಯಿಗಳನ್ನು ಜಪ್ತಿ ಮಾಡಿಕೊಂಡು ಹೋಗಿದ್ರು ಇದರ ಬೆನ್ನಲ್ಲೇ ಐ ಟಿ ಅಧಿಕಾರಿಗಳು ಬಿಲ್ಡರ್ ಸಂತೋಷ್ ಎನ್ನುವ ನಿವಾಸದ ಮೇಲೆ ದಾಳಿ ಮಾಡಿದ್ರು ಬೆಂಗಳೂರು ರಾಜಾಜಿನಗರದ ಅಪಾರ್ಟ್ಮೆಂಟ್ನಲ್ಲಿ ಸಂತೋಷ್ಗೆ ಸೇರಿದ ಫ್ಲಾಟ್ ಮೇಲೆ ದಾಳಿ ನಲವತ್ತು ಕೋಟಿಗೂ ಅಧಿಕಾರ ಜಪ್ತಿ ಮಾಡಿದ್ರು ಬಿ ಜೆ ಪಿಯನ್ನು ಟ್ವೀಟ್ ಮಾಡೈತೆ ಕರ್ನಾಟಕ ಕಾಂಗ್ರೆಸ್ಸು ಪಂಚರಾಜ್ಯ ಚುನಾವಣೆಗೆ ಸಾವಿರ ಕೋಟಿ ದುಡ್ಡು ಕೊಡಬೇಕಂತ ಕೋಟಿಗೆ ಲೆಕ್ಕವೇ ಇಲ್ಲ ಮೊನ್ನೆ ಅಣ್ಣ ನಿಜಕ್ಕೂ ನಲವತ್ತು ಕೋಟಿ ಅಲ್ಲಿ ಸಿಕ್ಕಿರೋ ರಾಜಾಜಿನಗರ ಅಪಾರ್ಟ್ಮೆಂಟಲ್ಲಿ ಸಿಕ್ಕಿರೋಣ ನಲವತ್ತು ಕೋಟಿ ಅಂದರೆ ಅದು ಎಲ್ಲಿಂದ ದುಡ್ಡು ಬೆಳಿತಾವ್ರು ಇದು ದುಡ್ಡಿನ ಗಿಡ ಬೆಳೆಸಿಲ್ಲ ಅವರೆಲ್ಲ ಎಕರೆ ಗಟ್ಟಲೆ ನಾಟಿ ಮಾಡಿಬಿಟ್ಟು ಅವರು ದುಡ್ಡನ್ನ ದುಡ್ಡಿನ ಬೀಜನ ಹಾಂ ಅದೇನೋ ಭತ್ತ ಹಿಂಗೆ ಉದುರು ಸುರು ಆಯ್ತದಲ್ಲ ಹಂಗೆ ಸಿಕ್ಕಿರೋದು ಇದು ಇನ್ನು ಒರಿಜಿನಲ್ ರಾಶಿ ತನಲ್ಲಿರೋವಂಥದ್ದು ಎಷ್ಟು ಸಾವಿರ ಕೋಟಿನ ಕೊಡ್ಬೇಕಂತ ಇದು ಬಿ ಜೆ ಪಿ ಆರೋಪ ಯಾರೋ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಇದನ್ನೆಲ್ಲ